ನಮಸ್ತೆ. ಭಟ್ರಮಾನೆಯಡುಗೆ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಕಾಜು ಮಸಾಲ ಅಥವಾ ಕ್ಯಾಶ್ಯೂ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಚಪಾತಿ ಜೊತೆ, ನಾನ್ ಜೊತೆ, ಪೂರಿ ಜೊತೆ, ರೋಟಿ ಜೊತೆ ತುಂಬಾ ಚೆನ್ನಾಗುತ್ತೆ ನೆಂಚ್ಕೊಂಡು ತಿನ್ನೋದಕ್ಕೆ. ರೆಸ್ಟೋರೆಂಟ್ಗೆಲ್ಲ ಹೋದಾಗ ನಾವು ಖಂಡಿತವಾಗ್ಲೂ ಇದನ್ನ ಆರ್ಡರ್ ಮಾಡೇ ಮಾಡ್ತೀವಿ. ಇದನ್ನ ಇವತ್ತು ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕದೆ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನಾನಿವತ್ತು ಗೋಡಂಬಿನ ಉಪಯೋಗಿಸಿ ಕರಿ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ಕರಿಗೆ ಬೇಕಾದ್ರೆ ನೀವು ಮಶ್ರೂಮ್ ಹಾಕೋಬಹುದು, ಪನೀರ್ ಹಾಕೋಬಹುದು, ಏನೂ ಇಲ್ಲ ಅಂತಂದ್ರೆ ಬಟಾಟೆ ಕೂಡ ಹಾಕೊಂಡು ಮಾಡ್ಕೋಬಹುದು, ತುಂಬಾ ಚೆನ್ನಾಗುತ್ತೆ. ಆ ಸಣ್ಣ ಸಣ್ಣದ ಬಟಾಟೆ ಸಿಗುತ್ತಲ್ಲ, ಬೇಬಿ ಪೊಟಾಟೋಸ್ ಅಂತ ಹೇಳ್ತಾರೆ, ಅದರಲ್ಲಿದ್ರೆ ಅದನ್ನ ಕೂಡ ಮಾಡ್ಕೊಡ್ತೀನಿ, ತುಂಬಾ ಚೆನ್ನಾಗಾಗತ್ತೆ ಅದು ಕೂಡ. ಸೊ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ನಾನಿಲ್ಲಿ ಕುದಿತಾ ಇರೋ ನೀರಿಗೆ ಒಂದು 10-15 ಗೋಡಂಬಿನ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ವಾಟರ್ಮೆಲನ್ ಸೀಡ್ಸ್ ಇದೆ, ಅಂದ್ರೆ ಕಲ್ಲಂಗಡಿ ಹಣ್ಣಿನ ಬೀಜ. ಇದು ಹಾಕೊಳ್ಳೇಬೇಕಂತಿಲ್ಲ, ನನ್ನ ಹತ್ರ ಇದೆ, ಹಾಗಾಗಿ ಹಾಕೋತಾ ಇದ್ದೀನಿ. ತುಂಬಾ ಒಳ್ಳೆ ಒಂದು ಫ್ಲೇವರ್ ಕೊಡುತ್ತೆ. ಒಂದು 5-6 ಒಣ ಕೊಬ್ಬರಿ, ಇದ್ರ ಬದಲಿಗೆ ಹಸಿ ಕೊಬ್ಬರಿ ಹಾಕೋಬಾರದು, ಒಣ ಕೊಬ್ಬರಿ ಇದ್ರೆ ಅಷ್ಟೇ ಹಾಕೊಳ್ಳಿ. 1 ಸಣ್ಣ ಚಕ್ಕೆ, 1 ಏಲಕ್ಕಿ, 1 ಲವಂಗ ಇಷ್ಟೇ ಹಾಕೊಂಡ್ರೆ ಸಾಕಿದಕ್ಕೆ, ತುಂಬಾ ಪ್ರಮಾಣದಲ್ಲೂ ಹಾಕೊಳ್ಳೋದು ಬೇಡ. ಇದು 2 ನಿಮಿಷ ಚೆನ್ನಾಗಿ ಕುದಿಲಿ. ಕುದ್ದು ತಣ್ಣಗಾದ್ಮೇಲೆ ಇದನ್ನ ಸೋಸಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಇದು ಕುದಿಸಿರುವಂತ ನೀರೇನಿದೆ ಅದನ್ನ ಹಾಗೆ ಇಟ್ಕೊಳ್ಳೋಣ, ನಾವು ಗ್ರೇವಿ ಮಾಡೋಕ್ಕೋ ಅಥವಾ ರುಬ್ಕೊಳ್ಳೋಕ್ಕೋ ಬೇಕಾಗುತ್ತೆ. ಇದನ್ನ ಈಗ ತುಂಬಾ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬಾರ್ದು, ಈ ತರ ತರತರಿಯಾಗಿನೇ ಇರಲಿ, ಇದು ಗ್ರೇವಿ ತುಂಬಾ ಚೆನ್ನಾಗಾಗುತ್ತೆ ಈ ತರ ಮಾಡ್ಕೊಂಡ್ರೆ. ನಾವು ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಒಳ್ಳೆ ಒಂದು ಫ್ಲೇವರ್ ಕೊಡುತ್ತೆ ಇದರಲ್ಲಿ. ಇನ್ನು ಅದೇ ನೀರಿಗೆ ಒಂದು 2 ಟೊಮೆಟೋನ ಈ ತರ ಹೆಚ್ಕೊಂಡು ಹಾಕೊಂಡಿದ್ದೀನಿ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ, ಉಳಿದಿರುವಂತ ನೀರಲ್ಲೇ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಮೆತ್ತಗಾದ್ಮೇಲೆ ಇದರದ್ದು ಸಿಪ್ಪೆ ನೋಡಿ ಈ ತರ ಈಸಿಯಾಗಿ ಬರುತ್ತೆ. ಇದನ್ನ ಎಲ್ಲಾ ಸಿಪ್ಪೆನು ತಕ್ಕೊಂಡು ಇದನ್ನು ಕೂಡ ಪ್ಯೂರಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇನ್ನು ನೆಕ್ಸ್ಟ್ ನಾವು ಗ್ರೇವಿ ಮಾಡೋ ಪ್ರೊಸೆಸ್ ಕಡೆ ಹೋಗೋಣ. ಒಂದು ಪ್ಯಾನಿಗೆ 1.5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ, ಇಷ್ಟೇ ಹಾಕೊಂಡ್ರೆ ಸಾಕಾಗುತ್ತೆ ಬೇಕಾದಷ್ಟು. ಇದನ್ನ ಸ್ವಲ್ಪ ಬಿಸಿ ಆಗ್ಲಿ. ಈಗ ಮತ್ತೆ ಒಂದು 10-15 ಗೋಡಂಬಿನ ಅರ್ಧ ಭಾಗ ಮಾಡಿಕೊಂಡು ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೆನಪಿರ್ಲಿ, ಗೋಡಂಬಿ ತುಂಬಾ ಬೇಗ ಕೆಂಪಾಗುತ್ತೆ, ನೀವು ಜೋರು ಉರಿಯಲ್ಲಿ ಹುರ್ಕೊಳ್ಳೋಕೆ ಹೋಗ್ಬೇಡಿ ಅದನ್ನ. ಇಷ್ಟೇ ಕೆಂಪಾದ ಕೂಡಲೇ ತೆಗೆದು ಬಿಡಿ ಅದನ್ನ, ಅದು ಬಿಸಿಗೆ ಇನ್ನೊಂದು ಸ್ವಲ್ಪ ಕೆಂಪಾಗಿ ಆಗುತ್ತೆ. ಇನ್ನು ಅದೇ ತುಪ್ಪಕ್ಕೆ 1/2 ಸ್ಪೂನ್ ಆಗುವಷ್ಟು ಜೀರಿಗೆನೂ ಹಾಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರುವಂತ ಟೊಮೆಟೊ ಪ್ಯೂರಿನ ಹಾಕೊಂಡು ಒಂದ್ ಸ್ವಲ್ಪ ಕುದಿಸೋಣ ಇದನ್ನ. 1-2 ನಿಮಿಷ ಇದರದ್ದು ನೀರಿನಂಶ ಹೋದ್ರೆ ಸಾಕಾಗುತ್ತೆ. ಇನ್ನು ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ಅರಿಶಿನ, 1/3 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅಂದ್ರೆ ಕೊತ್ತಂಬರಿ ಬೀಜದ ಪುಡಿ, 1/4 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ. ಇದು ಖಾರ ಇಲ್ಲ ಹಾಗಾಗಿ ಇಷ್ಟು ಹಾಕೋತಾ ಇದ್ದೀನಿ. 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪುಡಿ, ನಾವು ಚಕ್ಕೆ ಲವಂಗ ಕೂಡ ಹಾಕೊಂಡಿದ್ದೀವಿ, ಗರಂ ಮಸಾಲೆ ಪುಡಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ತುಂಬಾ ಪ್ರಮಾಣದಲ್ಲಿ ಮಸಾಲೆ ಹಿಡಿಯೋದಿಲ್ಲ, ಹಾಗಾಗಿ ಎಲ್ಲಾ ಪಲ್ಯಕ್ಕೂ ಹಾಕೊಂಡಾಗೆ ಇದಕ್ಕೆ ಹಾಕೊಳಕ್ ಹೋಗ್ಬೇಡಿ, ಕಮ್ಮಿ ಪ್ರಮಾಣದಲ್ಲೇ ಹಾಕೊಳ್ಳಿ. ಇದಕ್ಕೆ ಈಗ ನೀರಿನಂಶ ಎಲ್ಲ ಹೋಗಿ ಮಸಾಲೆ ಕೂಡ ಹೊಂದ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಈ ಸ್ಟೇಜ್ ಅಲ್ಲಿ ನಾವು ರುಬ್ಬಿಟ್ಕೊಂಡಿರುವಂತ ಗೋಡಂಬಿ ಮತ್ತೆ ವಾಟರ್ಮೆಲನ್ ಸೀಡ್ಸ್ ಇದ್ದು ಪೇಸ್ಟ್ ಏನಿದೆ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ. ಫಸ್ಟಿಗೆ ತುಂಬಾ ನೀರು ಹಾಕೊಳ್ಳೋದು ಬೇಡ, ಇದು ಒಂದ್ ಸ್ವಲ್ಪ ಕುದೀಲಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ. ಇನ್ನು ಇದನ್ನ ಮುಚ್ಚಿ 1-5-7 ನಿಮಿಷ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ನೋಡಿ ಇದು ಚೆನ್ನಾಗಿ ಬೆಂದಿದೆ, ಆದ್ರೆ ಇಷ್ಟು ಸಾಕಾಗೋದಿಲ್ಲ, ಇನ್ನೊಂದು ಸ್ವಲ್ಪ ಆಗ್ಬೇಕಾಗಿದೆ. ಇದು ಒಮ್ಮೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದ್ರೆ ತಳ ಹೊತ್ತಬಾರ್ದಲ್ಲ, ಹಾಗಾಗಿ ಉಳಿದಿರುವಂತ ನೀರು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ನಾವು ಕುದಿಸಿ ಇದ್ವಲ್ಲ ಟೊಮೆಟೋನೆಲ್ಲ, ಆ ಸ್ವಲ್ಪ ನೀರು ಉಳಿದಿತ್ತು ಅದನ್ನ ಕೂಡ ಸೇರಿಸ್ಕೊಂಡು ಮತ್ತೆ ಮುಚ್ಚಿ 1-3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈಗ ಎಲ್ಲಾ ನಾವು ಹಾಕಿರುವಂತ ತುಪ್ಪ ಮೇಲೆ ತೇಲಿ ಬಂದಿದೆ, ಇಷ್ಟಾದ್ರೆ ಸಾಕಾಗುತ್ತೆ ಎಲ್ಲಾ ಗ್ರೇವಿಯಲ್ಲೂ ಅಷ್ಟೇ. ಆಯ್ತಾ, ಹಾಕಿರುವಂತ ಎಣ್ಣೆ ಅಥವಾ ತುಪ್ಪ ಏನಾದ್ರೂ ಚೆನ್ನಾಗಿ ಅದು ತೇಲಿ ಬರಬೇಕು, 1/10-15 ನಿಮಿಷ ಹಿಡಿಯುತ್ತೆ. ಈಗ ಇದು ಬೇಯಿಸಿ ರೆಡಿ ಆಗಿದೆ. ಓಕೆ, ಇದಕ್ಕೆ ಇನ್ನು ನಾವು ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ಅದನ್ನ ಹಾಕೋತಾ ಇದ್ದೀನಿ. 5-6 ಗೋಡಂಬಿನ ಹಾಗೆ ಇಟ್ಕೊಂಡಿದ್ದೀನಿ, ಲಾಸ್ಟ್ಗೆ ಪ್ರೆಸೆಂಟೇಷನ್ಗೆ ಬೇಕಾಗುತ್ತೆ ಅಂತ ಹೇಳಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಈ ಸ್ಟೇಜಲ್ಲಿ ಬೇಕಂದ್ರೆ ನೀವು ಪನೀರ್ ಹಾಕೋಬಹುದು, ಮಶ್ರೂಮ್ ಹಾಕೋಬಹುದು. ಆಯ್ತಾ, ಒಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೋತಾ ಇದ್ದೀನಿ. ನಾವು ಗೋಡಂಬಿ ಹಾಕೊಂಡಿದ್ವಲ್ಲ ಅದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ತಣ್ಣಗಾದ್ಮೇಲೆ, ಹಾಗಾಗಿ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಸೆಮಿ ಗ್ರೇವಿಯಾಗಿ ನೋಡಿ ಈ ಥರ ಇದ್ರೆ ಸಾಕು. ಇನ್ನು ಇದನ್ನು
ಒಂದು ಕುದಿ ಕುದಿಸೋಣ. ಅಂದರೆ ಗೋಡಂಬಿ ಒಂದು ಸ್ವಲ್ಪ ಮೆತ್ತಗಾಗಲಿ ಅಷ್ಟೇ, ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿನ ಈ ಥರ ಹಾಕಿದ್ರೆ ತುಂಬ ಮೆತ್ತಗಾಗಿ ತಿನ್ನುವಾಗ ತುಂಬ ತುಂಬ ಚೆನ್ನಾಗಿ ಬರುತ್ತೆ. ಅದು ಈಗಿದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇನ್ನು ನಾವು ಪ್ರೆಸೆಂಟೇಷನ್ ಕಡೆ ಹೋಗೋಣ. ನಾನು ಒಂದೆರಡು ಗೋಡಂಬಿನ ಹೀಗೆ ಇಟ್ಕೊಂಡಿದ್ದಲ್ಲ, ಇದನ್ನು ಇದ್ರ ಮೇಲೆ ಹೀಗೆ ಇಟ್ಕೊಂಡು ನೋಡಿ ಯಾವ ಥರ ಕಾಣ್ತಾ ಇದೆ ಅಂಥೇಳಿ. ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಬಿಸಿ ಬಿಸಿಯಾಗಿರುವಂಥ ಫುಲ್ಕಾ, ಫುಲ್ಕಾದ ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಅದರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಬಡಿಸ್ಕೊಳ್ಳೋಣ ಒಂದು ಪ್ಲೇಟಿಗೆ. ಅದ್ರ ಮೇಲೆ ಒಂದು 2 ಹನಿ ಆಗುವಷ್ಟು ನಿಂಬೆ ರಸ, ಸೈಡ್ಗೆ ಒಂದು ಸ್ವಲ್ಪ ಸಲಾಡ್, 2 ಮೆಣಸಿನಕಾಯಿ ಉಪ್ಪಿನಕಾಯಿ, 2 ಚಪಾತಿನ ಇಟ್ಟು ಅಂದರೆ ಫುಲ್ಕಾನ ಇಟ್ಟು ನೋಡಿ ಯಾವ ಥರ ಕಾಣ್ತಾ ಇದೆ ಅಂಥೇಳಿ. ತುಂಬ ತುಂಬ ರುಚಿಯಾಗಿದೆ ಸ್ನೇಹಿತರೆ, ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರ ಹೇಗೆ ಮಾಡೋದು ಅಂತ ಹೇಳಿ, ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಚೆನ್ನಾಗಾಗಿದ್ರೂ ಕೂಡ ಕಮೆಂಟ್ ಮಾಡಿ ಹೇಳಿ, ಚೆನ್ನಾಗಾಗಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಹೇಳಿ. ಇದರಿಂದ ನಮಗೊಂದು ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬೈ.